ಹರಿದಾಸರು ಮನೆ ಮನೆಗೆ ಮನ ಮನಕ್ಕೆ ಇಂತಹ ದಿವ್ಯವಾದಂತಹ ಸಂದೇಶವನ್ನು, ಅದು ಭಗವಂತನ ಮಹಿಮೆಗಳಾಗಿರಲಿ, ಆತನ ಕೊಂಡಾಟವಾಗಿರಲಿ, ಅಥವಾ ಪ್ರತಿಯೊಬ್ಬನ ನಿಜ ಜೀವನಕ್ಕೆ ಅತ್ಯಂತ ಅಗತ್ಯವಾದಂತಹ ಮೌಲ್ಯಗಳಾಗಿರಲಿ, ಎರಡನ್ನು ಬೆರೆಸಿ ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಅದಕ್ಕೆ ಇದು ಪೂರಕವಾಗಿರುವಂತಹದ್ದಿರುವ ರೀತಿಯಲ್ಲಿ ಬದುಕನ್ನು ಇಂತಹ ಅತ್ಯಂತ ಸಾತ್ವಿಕವು ಸತ್ವಭರಿತವು ಸುಂದರವಾದಂತಹ ರೀತಿಯಿಂದ ರೂಪಿಸಿಕೊಳ್ಳಬೇಕು ಎನ್ನುವುದಕ್ಕಾಗಿ ಹರಿದಾಸರು ಅತ್ಯಂತ ಕಳಕಳಿಯಿಂದ ತಾವು ಅನುಭವಿಸಿದ್ದನ್ನು, ತಾನು ಅನುಭವದಿಂದ ಕಂಡುಕೊಂಡದ್ದನ್ನು ಜನರ ಮುಂದೆ ಅವರು ಬಿತ್ತರಿಸಿದರು. ಮನೆ ಮನೆಗೆ ಅವರು ಹೋದರು, ಮನ ಮನವನ್ನು ಮುಟ್ಟಿ ತಟ್ಟಿ ಭಕ್ತಿ
ಸಾಲದೆಂದರೂ ಬೇಡ. ಸಾಲ ಮಾಡಿ ಅಂತ ಹೇಳ್ತಾರೆ, ಸಾಲ ಬೇಕಾದ್ರೆ ಕೊಡ್ತೇವೆ ಅಂತಂತಾರೆ. ಈಗ ಬ್ಯಾಂಕಿನವರು ಬಂದು ಬಂದು ಕೇಳ್ತಾರೆ ಸಾಲ ತಗೊಳ್ಳಿ. ನಮ್ಮ ಲೆಕ್ಕ ಪರಿಶೋಧಕರು ಹಾಗೆ ಹೇಳ್ತಾರೆ, ಸಾಲ ಇದ್ರೆ ಬಹಳ ಒಳ್ಳೇದು, ಸಾಲ ಇರಬೇಕು, ಸಾಲ ಮಾಡಿ. ಸಾಲ ಮಾಡಲು ಬೇಡ, ನಿನ್ನ ಜನ್ಮ ಇಡೀ ಸಾಲದ ಕುರಿತೇ ಚಿಂತನೆ ನಡೀತದೆ. ಅದನ್ನು ಹೇಗೆ ತೀರಿಸು, ಅದಕ್ಕೆ ಹೇಗೆ ದುಡ್ಡು ಒಟ್ಟು ಮಾಡೋದು ಅಂತ. ನಿನಗೆ ಸಾಲ ಮಾಡಲಿಕ್ಕೆ ಯಾಕೆ ಮನಸ್ಸು ಬರ್ತದೆ ಅಂತ ಹೇಳಿದ್ರೆ, ಸಾಲದೆನ್ನಲು ಬೇಡ, ನಮಗೆ ಸಾಕು ಅಂತಲೇ ಸಾಕಾಗುತ್ತೆ. ಯಾವತ್ತು ಒಂದು ಸೈಟ್ ತಗೊಂಡ್ರೆ ಸಾಕಾಗುತ್ತೆ, ನಾಲ್ಕು ಬೇಕು, ಒಂದು ಕೋಟಿ ಹತ್ತು ಕೋಟಿ ಸಾಕಾಗ್ತದ? ನಾನು ಕೆಲವು ರಾಜಕಾರಣದಲ್ಲಿ ಕೇಳಿದೆ, 10,000 crore ಇಟ್ಟಿದ್ದಾರೆ, ಅಲ್ಲಿ ಇಡೋದಿಲ್ಲ, ಬೇರೆ ಕಡೆಯಲ್ಲಿ ಇಡ್ತಾರೆ. ಯಾಕೆ, ಯಾರಿಗೆ, ಅದು ಏನು ಎಂತ, ನನಗೆ ವಿಸ್ಮಯ ತುಂಬಿಬಿಡುತ್ತೆ. ಹರಿದಾಸರು ಹೇಳ್ತಾರೆ, ಸಾಲ ಮಾಡಲು ಬೇಡ, ಸಾಲದಿಂದ ಬೇಡ. ಇರುವ ಹೆಚ್ಚು ಹೇಳಿದರೆ ಇರುವಂತಹ ಒಂದು 100 ವರ್ಷದ ಆ ಜೀವಿತಾವಧಿಯಲ್ಲಿ ಇದನ್ನೆಲ್ಲ ಮಾಡಿಕೊಂಡು, ಇದಕ್ಕಾಗಿ ಒದ್ದಾಡಿಕೊಂಡು ನಮ್ಮ ಬದುಕನ್ನು ಮೂರಾಪಟ್ಟೆ ಮಾಡುವಂತಹ ಈ ಪರಿಸ್ಥಿತಿ ಯಾಕೆ ಬೇಕು? ಅದಕ್ಕೆ ಹರಿದಾಸರು ಏನು ಮಾಡ್ತಾ ಇದ್ದರು, ಹರಿದಾಸ ವೃತ್ತಿ, ಹರಿದಾಸ ದೀಕ್ಷೆ ಸುಲಭ ಅಂತ ನೀವು ಏನು ತಿಳಿಬೇಡಿ. ಅದು ಒಂದರ್ಥದಲ್ಲಿ ಸನ್ಯಾಸಕ್ಕಿಂತಲೂ ಮೀರು. ಅಸಿಧಾರ ವ್ರತ, ಹರಿತವಾದ ಒಂದು ಕತ್ತಿಯ ಅಲಗಿನ ಮೇಲೆ ನಡೆಯುವಂತಹ ಒಂದು ಕ್ಲಿಷ್ಟಕರವಾದಂತಹ ಜೀವನ ಸ್ಥಿತಿ. ಅದು ಬೇಕು ಅಂತ ನಾವು ಮಾಡಿಕೊಳ್ಳುವಂತ ಮಧುಕರ ವೃತ್ತಿ ಎನ್ನದು ನಾಳೆಗೆ ಎನ್ನಬೇಡ, ಇಂದಿನದ್ದು ಇಂದಿಗೆ. ಹರಿದಾಸರು ತಂಬೂರಿ ಬೀಳ್ತಾ, ತಾಳ ಹಾಕ್ತಾ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಮನೆ ಮನೆಗೆ ಹೋಗ್ತಾರೆ. ರಂಗನಾಥನ ಗುಣಗಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಣಾನಂದ ಬಿಂಬ ಮಧುಕರ ವೃತ್ತಿ. ಜೇನು ಹುಳ ಮಧುಕರ ಜೇನು, ಹತ್ತಾರು ಹೂವಿನಿಂದ ಮಕರಂದವನ್ನು ಸಂಗ್ರಹಿಸ್ತದೆ, ಒಟ್ಟು ಮಾಡುತ್ತೆ, ತನ್ನ ಆಹಾರವನ್ನು ಸಿದ್ಧಪಡಿಸಿಕೊಳ್ತದೆ. ಹರಿದಾಸರು ಒಬ್ಬರಲ್ಲೇ ಹೋಗಿ ಊಟ ಕೂತ್ಕೊಳ್ಳೋದಿಲ್ಲ, ಕೆಲವೊಂದು ಮಂದಿ ಭಗವದ್ ಭಕ್ತರಲ್ಲಿ ಸಮಾಜದ ಇಂತಹ ಸಜ್ಜನರನ್ನು ಪೋಷಿಸಬಲ್ಲಂತಹ ಸದ್ಗೃಹಸ್ಥರಲ್ಲಿ ಹೋಗಿ ಬೇಡ್ತಾರೆ. ಅದು ಇಂತಿಷ್ಟೇ ಮಂದಿಯಲ್ಲಿ ಅವರು ಬೇಡಬೇಕು, ಒಂದು ದಿವಸಕ್ಕೆ ಅಂತ ಒಂದು ನಿಯಮ ಇದೆ, ಆ ರೀತಿಯಲ್ಲಿ ಬಿಡುತ್ತಾರೆ, ಸಂಗ್ರಹಿಸ್ತಾರೆ. ಅದು ಹೇಗೆ, ಮಧುಕರ ಜೇನು ನೊಣ ಹೂವಿನಿಂದ ಮಕರಂದವನ್ನು ಸ್ವೀಕಾರ ಮಾಡುವಾಗ ಆ ಹೂವಿಗೆ ಲೇಷವಾದರೂ ನೋವು ಉಂಟು ಮಾಡದೆ ಅದನ್ನು ತೆಗೆಯುತ್ತದೆ. ಅದು ತೆಗೆಯೋದಿಗೆ ಸ್ವಲ್ಪವೂ ಅಲ್ಲಿ ಆ ಹೂವಿಗೆ ನೋವಾಗುವುದಿಲ್ಲ, ಅದರ ಬದಲು ಉಪಕಾರವೇ ಆಗ್ತದೆ, ಅದೊಂದು ಪರಾಗಸ್ಪರ್ಶ ಆಗ್ತದೆ. ಕನ್ನಡದಲ್ಲಿ ಹೇಳಿದರೆ ಪರಾಗಸ್ಪರ್ಶ ಅಂತ ಗೊತ್ತಿಲ್ವೇ ನಮಗೆ, ಪರಾಗಸ್ಪರ್ಶ ಆಗ್ತದೆ, ಅದರಿಂದಾಗಿ ಆ ಹೂವಿನಲ್ಲಿ ಬೀಜೋತ್ಪತ್ತಿ ಆಗ್ತದೆ, ಮುಂದಕ್ಕೆ ಬೆಳೆಯುತ್ತದೆ. ಹರಿದಾಸರು ಪ್ರತಿ ಮನೆಗೆ ಹೋಗಿ ಆ ದಿವಸದ ಅನ್ನವನ್ನು ಸಂಗ್ರಹ ಮಾಡ್ತಾರೆ, ಅದು ಯಾವುದೇ ರೀತಿಯಿಂದ ಸಮಾಜಕ್ಕೆ ತೊಂದರೆಯಾಗದ ರೀತಿಯಲ್ಲಿ, ಕ್ಲೇಶ ಉಂಟಾಗದ ರೀತಿಯಲ್ಲಿ ಅದನ್ನು ಸಂಗ್ರಹ ಮಾಡ್ತಾರೆ. ಅದರ ಜೊತೆಗೆ ತಾವು ಹೋಗಿ ಬಂದದ್ದಕ್ಕೆ ಅವರಿಗೇನಾದರೂ ಕೊಟ್ಟು ಬರ್ತಾರೆ, ಭಗವಂತನ ದಿವ್ಯವಾದ ಗಾಯನವನ್ನು ಅಲ್ಲಿ ಮಾಡ್ತಾರೆ, ಮಹಿಮೆಯನ್ನು ಕೊಂಡಾಡ್ತಾರೆ, ಗುಣಗಳನ್ನು ಅಲ್ಲಿ ಬಿತ್ತರಿಸ್ತಾರೆ. ಹಾಗೆಯೇ
ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನು ಅಲ್ಲಿ ಪ್ರಚುರ ಪಡಿಸ್ತಾರೆ. ಆಮೇಲೆ ಮನೆಗೆ ಬಂದು ತಾವು ತಂದದ್ದನ್ನು ಹೆಂಡತಿಯಲ್ಲಿ ಕೊಟ್ಟು ಇದನ್ನು ಅಡಿಗೆ ಮಾಡಿದೆ, ಏನಿದೆಯೋ ಏನಿಲ್ಲವೋ ನನಗೆ ಗೊತ್ತಿಲ್ಲ, ಬಂದದ್ದನ್ನು ಅಡಿಗೆ ಮಾಡಿ ಅಡಿಗೆ ಆದ ಮೇಲೆ ಭಗವಂತನಿಗೆ ನಿವೇದನೆ ಮಾಡಿ ವೈಶ್ಯದೇವಾದಿಗಳನ್ನು ಮಾಡಿ ಬಂದ ಅತಿಥಿಗಳಿಗೆ ಮೊದಲು ಅದನ್ನು ಉಣಿಸಿ ಊಟ ಬಡಿಸಿ ಮತ್ತೆ ಕೊನೆಯಲ್ಲಿ ಉಳಿದ್ರೆ ಅದನ್ನು ತಾವು ಗಂಡ ಹೆಂಡತಿ ಸ್ವೀಕಾರ ಮಾಡಿದರು. ಇದು ಹರಿದಾಸ ದೀಕ್ಷೆ, ಹರಿದಾಸರ ಕುರಿತು. ನಾಳೆಗಿಲ್ಲ, ನಾಳೆಗೆ ಎನ್ನರೂ ಬೇಡ, ನಾಳೆಗೆ ನಾಳೆ ಇದೆ, ಇವತ್ತಿಂದು ಮಾತ್ರ ಸಾಕು. ಇದು ಎಲ್ಲರಿಗೂ ಇದು ಆದರ್ಶವೋ ಅಂತ ನಾನು ಹೇಳಲು, ಹರಿದಾಸರ ದೀಕ್ಷೆ ಹೀಗೆ, ಸನ್ಯಾಸಿಗಳದ್ದು ಹಾಗೆ, ಪರಿವ್ರಾಜಕರದ್ದು. ಅಂತಹ ಮಧುಕರ ವೃತ್ತಿ ಅವರು. ಹರಿದಾಸರು ತಾವು ಅಧ್ಯಯನ ಮಾಡಿದ್ದರು, ಸಂಸ್ಕೃತದಲ್ಲಿ ಅಧ್ಯಯನ ಮಾಡಿದ್ದರು, ವೇದ ಉಪನಿಷತ್ತುಗಳ ಸಾರವನ್ನು ತಾವು ತಮ್ಮದಾಗಿಸಿಕೊಂಡು ಅದನ್ನು ಜನಸಾಮಾನ್ಯರಿಗೆ ಗುಣಪಡಿಸಿದರು. ಹೇಗೆ ಸೂರ್ಯನ ಕಿರಣವನ್ನು ತಾಳಿಕೊಳ್ಳಿಕ್ಕೆ ನಮ್ಮಿಂದ ಆಗುವುದಿಲ್ಲ, ಆ ಬಿಸಿ ಆ ಬೇಗೆ ಅದನ್ನು ತಡೆದುಕೊಳ್ಳಿಕ್ಕೆ ನಮಗಾಗಲ್ಲ. ಹಾಗಿದ್ರೂ ಅದೇ ಸೂರ್ಯನ ಕಿರಣ ಚಂದ್ರನ ಮೂಲಕ ಹಾದು ಬಂದಾಗ ಅದು ನಮಗೆ ಬೆಳದಿಂಗಳಾಗಿ ಪರಿಣಮಿಸುತ್ತದೆ, ಅದು ಆಹ್ಲಾದಕರವಾಗುತ್ತದೆ. ಹಾಗೆಯೇ ನೇರವಾಗಿ ವೇದೋಪನಿಷತ್ತುಗಳ ಶಾಸ್ತ್ರಗಳ ಸಂದೇಶವನ್ನು ಅರ್ಥವನ್ನು ನಮಗೆ ತಿಳಿಲಿಕ್ಕಾಗದೆ ಹೋದಾಗ ಅದನ್ನೇ ಚಂದ್ರಮನಂತೆ ಹರಿದಾಸರು ಸ್ವೀಕಾರ ಮಾಡಿ ಹಾಡು ಮಾತಿನಲ್ಲಿ ನಮ್ಮ ಮನಮುಟ್ಟುವ ರೀತಿಯಲ್ಲಿ ಸರಳವಾದಂತಹ ರೀತಿಯಲ್ಲಿ ಸಂಗೀತದ ಲೇಪದೊಂದಿಗೆ ಅದನ್ನು ನಮಗೆ ಉಡಬಡಿಸಿದರೆ ಅದು ಹರಿದಾಸರು ಮಧುಕರರು, ತಾವು ಸಂಗ್ರಹಿಸಿ ಆ ಜೇನನ್ನು ನಮಗೆ ಉಳಿಸಬಲ್ಲ. ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಬೇಡಿ ಚಪ್ಪಲ್ಲ. ಮನುಷ್ಯ ಜನ್ಮ ಭಗವಂತನು ದಯದಿಂದ ಕೊಡ್ತಾನಂತೆ. ಇದು ಯಾಕೆ ಅಂತ ಹೇಳಿದ್ರೆ ಇದು ಸಾಧನ ಶರೀರ, ಇಲ್ಲಿ ಬೇಕಾದಷ್ಟು ಸಾಧನೆಯನ್ನು ಮಾಡಲಿಕ್ಕಿದೆ. ನಾವು ಸಾಧನೆಯನ್ನು ಮಾಡಬೇಕಾದಂತಹ ಭಗವಂತ ದಯದಿಂದ ನಮಗೆ ಕೊಟ್ಟಂತಹ ಭಾಗ್ಯವಾಗಿ ಒದಗಿದಂತಹ ಈ ಮನುಷ್ಯ ಜನ್ಮವನ್ನು ಅದನ್ನು ಉಪಯೋಗಿಸಿಕೊಳ್ಳುವ, ಸರಿಯಾಗಿ ಅದನ್ನು ಉಪಯೋಗಿಸಿಕೊಳ್ಳಿ. ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿಗ ಹುಚ್ಚಿರೋ ನೀವು, ಇಂತಹ ಸಿಕ್ಕಿದಂತಹ ಈ ಸೌಭಾಗ್ಯವನ್ನು ಚೆನ್ನಾಗಿ ಉಳಿಸಿಕೊಳ್ಳಿ. ಕಣ್ಣು ಕಿವಿ ಕೈ ಕಾಲು ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ, ಹೆಣ್ಣು ಹೊಂದಿಗಾಗಿ ನಮ್ಮ ಜೀವನ ಅದಕ್ಕೋಸ್ಕರ ಸವಿತಾ ಇದೆ. ನಮಗೆ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಈ ಐದು ನಮಗೆ ಮಾತ್ರ, ನಾವು ಮನುಷ್ಯರಿಗೆ ಮಾತ್ರ ಅಲ್ಲ ಎಲ್ಲ ಪ್ರಾಣಿಗಳಿಗೂ ಇದೆ. ಯಾವುದಕ್ಕೆ ಉಪಯೋಗಿಸ್ತಾರೆ ಆ ಪ್ರಾಣಿಗಳು? ಬರೀ ಉಣ್ಣಲಿಕ್ಕೆ, ತಿನ್ನಲಿಕ್ಕೆ, ಮಲಗಲಿಕ್ಕೆ, ಅಷ್ಟಕ್ಕೆ ಅದನ್ನು ಉಪಯೋಗಿಸ್ತಾರೆ. ನಾವು ಅಷ್ಟಕ್ಕೆ ಉಪಯೋಗಿಸಿದರೆ ನಾಲ್ಕು ಕಾಲಿಲ್ಲ ಅಷ್ಟೆ, ಬಾಲ ಇಲ್ಲ ಅಷ್ಟೆ, ಮತ್ತೆ ನಾವು ಹಾಗೆ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ನಮ್ಮ ದೇವರು ಕೊಟ್ಟಂತಹ ಈ ದೇಹವನ್ನು, ಶರೀರವನ್ನು, ಈ ಇಂದ್ರಿಯಗಳನ್ನು
ಚೆನ್ನಾದ ರೀತಿಯಲ್ಲಿ, ಒಂದು ಸಾತ್ವಿಕವಾದಂತಹ ರೀತಿಯಲ್ಲಿ, ಒಂದು ಹಿತಮಿತವಾದಂತಹ ರೀತಿಯಲ್ಲಿ ಲೌಕಿಕ ಭೋಗವನ್ನು ಅನುಭವಿಸುವುದರ ಜೊತೆಗೆ ಭಗವಂತನನ್ನು ಕಂಡುಕೊಳ್ಳುವ ಸಾಧನೆಗಾಗಿ ಅದನ್ನು ನಾವು ಉಪಯೋಗಿಸಿಕೊಳ್ಳಿ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಭಗವಂತನ ಮಹಿಮೆಗಳನ್ನು ಕೊಂಡಾಡ್ತಾ ಅದಕ್ಕೆ ಪೂರಕವಾದಂತಹ ಜೀವನ ಮೌಲ್ಯಗಳನ್ನು ಬೋಧಿಸಲಿಕ್ಕಾಗಿ ತಮ್ಮೆಲ್ಲ ಜೀವಿತವನ್ನು, ತಮ್ಮೆಲ್ಲ ಸಾಹಿತ್ಯವನ್ನು, ತಮ್ಮೆಲ್ಲ ಸಂಗೀತವನ್ನು ಅವರು ಮುಡಿಪಾಡಿ ಈ ದಿವಸ ಹರಿದಾಸರ ಸಂದೇಶ ಏನು ಎನ್ನುವಂತಹದ್ದನ್ನು ನಾವು ಚಿಂತಿಸಬೇಕಾಗಿದೆ. ಸಾವಿರಾರು ಕೀರ್ತನೆಗಳಲ್ಲಿ ವರ್ಣಿತವಾದಂತಹ ವಿಷಯಗಳನ್ನು ಕೇವಲ 60 ನಿಮಿಷಗಳ ಈ ಅವಧಿಯಲ್ಲಿ ಹೇಳಿ ಮುಗಿಸುವಂತಹದ್ದಲ್ಲ. ಆದರೆ ಸ್ಥಾನೀಕುಲಾಕನ್ಯಾಯ ಅಂತೆ ಮನೆಯಲ್ಲಿ ಅನ್ನಕ್ಕಿಟ್ಟಾಗ ಅದು ಬೆಂದಿದೆಯೋ ಇಲ್ಲೋ ಅಂತ ನೋಡಲಿಕ್ಕೆ ಎಲ್ಲ ಅವುಗಳನ್ನು ಹಿಚುಕಬೇಕಾಗಿಲ್ಲ. ತಾಯಿ ಎರಡೇ ಎರಡು ಕಾಳನ್ನು ಮೇಲೆ ತೆಗೆದು ಹಿಚುಕುತ್ತಾಳೆ, ಓ ಅನ್ನ ಬೆಂದಿದೆ. ಹಾಗೆ ಹರಿದಾಸರ ಒಂದೆರಡು ಕೀರ್ತನೆಗಳನ್ನು ನಾವು ಚಿಂತಿಸಿದರೆ ಸಾಕು. ಒಂದೆರಡು ಕೀರ್ತನೆಗಳನ್ನು ನಾವು ಇವತ್ತು ಅವಲೋಕಿಸೋಣ. ಈಸಬೇಕು ಇದ್ದು ಜಯಿಸಬೇಕು, ಹೇಸಿಗೆ ಸಂಸಾರದಲ್ಲಿ ಆಶೆ ಲೇಷ ಮಾಡದ ಹಾಗೆ ಈಸಬೇಕು ಇದ್ದು ಜಯಿಸಬೇಕು. ಈ ಕೀರ್ತನೆ ಸಾಮಾನ್ಯವಾಗಿ ಬಹಳ ಕಾಲದಿಂದ ಜನಪ್ರಿಯವೇ ಆಗಿರುವಂತಹ ಒಂದು ಸಾಹಿತ್ಯ, ಹರಿದಾಸ ಸಾಹಿತ್ಯ, ಪುರಂದರದಾಸ. ದೃಢಕಾಯನಾದಂತಹ ಯುವಕ
ಕೈ ಬೀಸಿ 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 ಬೀಸಿಕೊಂಡು ಇನ್ನೊಂದು ಗಡದಾಟಿದ. ನೋಡ್ತಾ ಅವರಿಗೆ ಅನಿಸ್ತು, ಓಹ್ ಸಂಸಾರ ಅಂತ ಹೇಳಿದ್ರೆ ಹೀಗೆ ಅಲ್ವಾ, ಸಂಸಾರ ಅಂತ ಹೇಳಿದ್ರೆ ಏನು, ಅದೊಂದು ಮುಗಿಯದಂತಹ ಸಮುದ್ರ. ಇರಲಿ, ನಮ್ಮ ಬಾರಿಗೆ ಮುಗಿಯುತ್ತದೆ ಅಂತ ಹೇಳೋಣ. ಅಂತೂ ನೀರಿನಲ್ಲೇ ಇರ್ಲಿಕ್ಕಾಗಲ್ಲ, ಆದರೆ ಮುಂದಿನ ದಡವನ್ನು ಸೇರಬೇಕಾಗಿದ್ರೆ ದಾಟಬೇಕು. ಅಲ್ಲಿ ಆ ಊರಿನಲ್ಲಿ ಹಡಗಿರಲಿಲ್ಲ, ದೋಣಿ ಇರಬೇಕು, ಈಜಲೇಬೇಕು, ಬೀಸಬೇಕು, ಇದ್ದು ಜಯಿಸಬೇಕು. ಸರೋವರವನ್ನು ಮುಟ್ಟಲೇ ಸಾಧ್ಯ ಇಲ್ಲ, ಮುಟ್ಟಲೇಬೇಕು, ಆ ಕಡೆ ದಾಟಲೇಬೇಕು. ಮತ್ತೇನು ಮಾಡಬೇಕು, ಈಜಬೇಕು, ಈಜಿ ಜಯಿಸಬೇಕು. ಬೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಹೇಗೆ ಹಾಗಿದ್ರೆ ಈಸುವಂತಹ ಕ್ರಮ ಹೇಗೆ, ಆಸೆ ಲೇಷ ಮಾಡದ ಹಂಗೆ ಈಸಬೇಕು. ಅಲ್ಲೇ ಇರ್ತೇನೆ, ಅದರೊಳಗೆ ಕೂತ್ಕೊಳ್ತೇನೆ ಅಂತ ಹೇಳಿದ್ರೆ ಅಷ್ಟೇ, ಅದಾಗಲ್ಲ. ಈಸಬೇಕು, ಕಮಲದ ದಳ ಇತ್ತಲ್ಲ, ಕಮಲದ ಹೂವು ಅದರ ಎಲೆ, ಇದನ್ನು ನೋಡಿ ದಾಸರಿಗೆ ಒಂದು ಕಾಣುತ್ತೆ. ಈಸಿದ ಅದು ಹೇಗೆ ಈಸಬೇಕು, ತಾಮರಸ ದಳ, ತಾಮರಸ ಜಲದಂತೆ ಪ್ರೇಮವಿಟ್ಟು ಭವದು. ತಾಮರಸ ಅಂತ ಹೇಳಿದ್ರೆ ಕಮಲ, ಕಮಲದಲ್ಲಿರುವ ಅದರ ಎಲೆ ಆಗ್ಬೋದು ಅಥವಾ ದಳ ಆಗಿರ್ಬೋದು, ಇದರ ಮೇಲೆ ನಿಂತಹ ನೀರು ನಿಂತಂತೆ ಕಾಣುತ್ತದೆ. ಪದ್ಮಪತ್ರ ವಿವಾಂಭಸ ಅಂತ ಹೇಳಿದ ಹಾಗೆ ಕಮಲದ ಎಲೆಯಲ್ಲಿ ದಡದಲ್ಲಿ ಇದ್ದಂತಹ ನೀರಿನಂತೆ ಸಂಸಾರದಲ್ಲಿ ನಮ್ಮ ಸಂಬಂಧ ಇರಬೇಕು, ಇದ್ದು ಇಲ್ಲದಿರಬೇಕು. ತಾಮರಸ ಜಲದಂತೆ ಪ್ರೇಮ ಬಿಟ್ಟು ಭವದೊಡು, ಸಂಸಾರ ಅಂತಂದ ಮೇಲೆ ಅದಕ್ಕೆ ತಿಳಿದ ಮೇಲೆ ನೀರು ಅಂಟಿಕೊಳ್ಳದೆ ಇರ್ತದ, ಅದರಲ್ಲಿ ನಾವು ಪ್ರೇಮವನ್ನು ಇಡಬೇಕು. ಪ್ರೇಮ ಇರುತ್ತದೆ ಆದರೆ ಅತಿಯಾಗುವಾಗ, ಹಿತಮಿತವಾಗಿ ಯಾವಾಗ ಬೇಕಾದರೂ ಅಲ್ಲಿಂದ ಕಳಚಿಕೊಳ್ಳುವಂತಹ ನಯಗಾರಿಕೆ ಜಾಣತನ ನಮ್ಮಲ್ಲಿರುವ. ತಾಮರಸ ಜಲದಂತೆ ಪ್ರೇಮ ಬಿಟ್ಟು ಭವದೊಡು ಸ್ವಾಮಿ ರಾಮ ಎನ್ನುತ್ತ ಪಾಡಿ ಕಾಮಿತ ಕೈಗೊಂಬಂತೆ ಈಸಬೇಕು, ಇದ್ದು ಜಯಿಸಬೇಕು. ಒಂದು ರೀತಿಯಾಯಿತು, ಹರಿದಾಸರು ಕೂತಲ್ಲೇ ಇನ್ನೊಂದು ನೋಡಿದರು, ಅನೇಕ ಗಿಡ ಮರಗಳೆಲ್ಲ ಇತ್ತು, ಗೇರು ಹಣ್ಣಿನ ಮರವೂ ಇತ್ತಲ್ಲಿ. ನೋಡಿ, ಗೇರು ಹಣ್ಣಿನ ಉಲ್ಲೇಖವನ್ನು ಮಾಡಿದವರು ಪ್ರಾಯ ಪುರಂದರದಾಸರು ಅನಿಸ್ತದೆ. ನಮ್ಮ ದೇಶಕ್ಕೆ ಯುರೋಪ್ ದೇಶದಿಂದ ದಾಳಿಗಾರರು ವ್ಯಾಪಾರಸ್ಥರು ನಿಧಾನವಾಗಿ ಬರ್ತಾ ಇದ್ದಂತಹ ಸಮಯ ಅಂತಂತದೆ, ಅವರು ಗೇರು ಬೀಜ ತಂದಿದ್ದರು. ನಮ್ಮಲ್ಲಿ ಗೋವಾ ಬೇರೆ ಬೇರೆ ಕಡೆಯಲ್ಲಿ ಎಲ್ಲಿ ಬೆಳೀಲಿಕ್ಕೆ ಸಾಧ್ಯವೋ ಅಲ್ಲಿ, ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೇರು ಹಣ್ಣಿನ ಸಸಿಗಳನ್ನು ನಟ್ಟು ಮರವನ್ನು ಬೆಳೆಸಿ ಗೇರು ಹಣ್ಣನ್ನು ಬೆಳೀತಾ ಇತ್ತು. ಪುರಂದರದಾಸರು ನೋಡಿದರು, ಅದಕ್ಕಿಂತ ಮೊದಲು ಇರಲಿಲ್ಲ. ಪುರಂದರದಾಸರಿಗಿಂತ ಮೊದಲು ಪ್ರಾಯ ಶಾವಿಗೆ ಖೀರ್ನಲ್ಲಿ ಗೇರು ಬೀಜ ಉಪಯೋಗಿಸ್ತಾ ಇದ್ದ ಸುಧೀಂದ್ರ ಅವರು ಹೇಳ್ತಾ ಇದ್ದ, ಅವ್ರ ಒಳ್ಳೆ ಸಿಹಿ ಪ್ರಿಯ ಉಪಯೋಗಿಸಿದ್ರೂ ಕೂಡ ಇಲ್ಲಿ ಬೆಳೆದಂತಲ್ಲ, ಇಲ್ಲಿ ಬೇರೆ ಕಡೆಯಿಂದ ಬಂದಂತಿರ್ಬೋದು. ದಾಸರುಗಳು ಏನಂತಂದ್ರೆ, ಬದುಕಿನಲ್ಲಿ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಏನು ಕಾಣುತ್ತದೆ ಅದನ್ನು ಹಾಗೆ ನಮ್ಮ ಸಾಹಿತ್ಯದಲ್ಲಿ ಅಳವಡಿಸಿಕೊಳ್ಳುವಂತ ಸ್ವಭಾವ. ಇತ್ತೀಚಿನ ದಾಸರು ಇಸ್ಪೀಟನ್ನು ಕೂಡ ತಮ್ಮ ಹಾಡುಗಳಲ್ಲಿ ಬಳಸಿಕೊಂಡಿದೆ. ಈಸಬೇಕು, ಇದ್ದು ಜಯಿಸಬೇಕು, ಗೇರು ಹಣ್ಣಿನಲ್ಲಿ ಬೀಜ ಸೇ
ಗೇರು ಹಣ್ಣಿಗೆ ಬೀಜ ಎಲ್ಲಿರುದು? ಹೊರಗೆ. ಮತ್ತೆ ಯಾವುದಕ್ಕೂ ಒಳಗೆ, ಎಲ್ಲದಕ್ಕೂ ಒಳಗೆ ಇರುವುದು ಬೀಜ. ಆದರೆ ಗೇರು ಹಣ್ಣಿಗೆ ಮಾತ್ರ ಹೊರಗೆ ಬೀಜ ಇದೆ. ಅಂದ್ರೆ ಆ ಹಣ್ಣಿನಲ್ಲಿ ಬೀಜ ಇದ್ರೂ ಇಲ್ಲದ ಹಾಗಿದೆ, ಇರಬೇಕು ಇಲ್ಲದಿರಬೇಕು. ನನಗೊಬ್ಬಳು ನಿನ್ನೆ ಸಣ್ಣ ಹುಡುಗಿ ಸಿಕ್ಕಿತು, ನೋಡ್ತೇನೆ ಹಣೆಯಲ್ಲಿ ಕಾಣ್ತಾನೆ ಇಲ್ಲ, ಈಗ ನೋಡಿ ಹುಟ್ಟುದಿದೆ. ದಾಸರು ಹೇಳಿದ್ದು ಸಾರ್ಥಕ, ಇರಬೇಕು ಇಲ್ಲದಿರಬೇಕು. ಮನೆಯವರು ಬೈತಾರೆ ಅಂತ ಹೇಳಿ ಒಂದು ಸಣ್ಣದ ಇಟ್ಕೊಳ್ಳಿ, ಎಲ್ಲಿದೆ ಎಲ್ಲಿ ಹೇಳಿ ಇಲ್ಲಿದೆ, ಇರಬೇಕು ಇಲ್ಲದಿರಬೇಕು. ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಲ್ಲಿ ಮೀರಿ ಆಸೆ ಮಾಡದ ಹಾಗೆ ಇರಬೇಕು. ಸಂಸಾರ ಅಂತಂದ್ರೆ ಹಿಡಿದ ಮೇಲೆ ನಮಗೆ ಆಸೆ ಆಕಾಂಕ್ಷೆ ಬಯಕೆ ಅದೆಲ್ಲ ಇರುವಂತಹದ್ದೇ, ಸಂಬಂಧಗಳು ಇರುತ್ತದೆ. ಆದರೆ ಅತಿ ಮಾಡಿಕೊಂಡ್ರೆ ಅದರಿಂದ ದುಃಖವಲ್ಲದೆ ಮತ್ತೇನಿಲ್ಲ, ಅಭಿಮಾನವೇ ದುಃಖಕ್ಕೆ ಮೂಲ ಎನ್ನುವಂತ ಭಗವದ್ಗೀತೆಯ ಮಾತು. ಮಾಂಸದಾಸೆಗೆ ಮತ್ಸ್ಯ ಸಿಡುಕಿ ಭಗವದ ಭಗವಚರಣಾರವಿಂದದಲ್ಲಿ ಅರ್ಪಿತವಾಗಿದೆ. ಆ ರೀತಿಯಲ್ಲಿ
ಪುರಂದರ ವಿಠಲರ ನೆನೆದು ಗೀಸಬೇಕು ಇದು ಜಯಿಸಬೇಕು. ನಾನು ಆಗ್ಲೇ ಹೇಳಿದೆ, ಇಷ್ಟೊಂದು ಆಸ್ತಿ ಪಾಸ್ತಿ ಸಂಪತ್ತು ಇದನ್ನೆಲ್ಲ ಜನ ಯಾಕೆ ಮಾಡ್ತಾರೆ? ಅವರಿಗೆ ನಂಬಿಕೆ ಇದೆ, ಉಳಿದವರು ಏನ್ ಬೇಕಾಗಿ 50-100 ವರ್ಷ ಇದ್ದ, ನಾನಂತೂ 1000 ವರ್ಷ ಖಂಡಿತ ಇರ್ತೇನೆ. ಅದಕ್ಕಾಗಿ ಅವ್ರು ಆತರ ಮಾಡ್ತಾ ಇದ್ದಾರೆ. ನಂಬದಿರು ದೇಗ ನಿತ್ಯವನ್ನ ಅಂಬುಜನ ಭಜಿಸಿ ಸುಖಿಯಾಗು ಮನುಜ ಕೀರ್ತನೆಗಳಲ್ಲಿ ಹೇಳ್ತಾ ಬರುವ ಹೆಚ್ಚು ಸಲ ಉಲ್ಲೇಖಿಸಿರುವ ಎರಡು ಮಾತುಗಳು, ಪರನಿಂದೆ ಮಾಡಬೇಡ ಮತ್ತೆ ಪರವಧುವನ್ನು ಬಯಸಬೇಡ. ಇದು ನಮ್ಮ ಹಿಂದಿನ ಎಲ್ಲ ಅಧ್ಯಾತ್ಮವಾದಿಗಳು ಹೇಳಿಕೊಂಡು ಬಂದಂತಹ ಮಾತೆ. ಈಗಲೂ ನೋಡಿ ನಮಗೆ ಬಹಳ ಇಷ್ಟದ ವಿಷಯ ಯಾವುದು? ಒಂದು, ನಾವು ಈ ಕುರುಕುಲು ತಿಂಡಿ ತಿಂತಾ ಇರ್ತೀವಿ, ಬಹಳ ಇಷ್ಟ ನನಗೆ. ಅದು ಊಟ ಆದ ಮೇಲೆಯೂ ಕೂಡ ಬೇಕು, ಭರ್ಜರಿ ಊಟ ಭೋಜನ ಆದ ಮೇಲೂ ಕೂಡ ಬೇಕಾಗುವುದು ಕುರುಕುಲು ತಿಂಡಿ. ಈ ಪರನಿಂದೆ ಎನ್ನುವಂಥದ್ದು ಅದೇ ಥರ ಇಡೀ ಪ್ರಪಂಚದಲ್ಲಿ ಸುಭಗ ಅಂತ ಹೇಳಿದ್ರೆ ತಾನು, ನಾನೇ ಒಳ್ಳೆಯವ ಎನ್ನುವಂತ ಒಂದು ಭ್ರಮೆ ಪ್ರತಿಯೊಬ್ಬರಿಗೆ ಇರ್ತದೆ. ಮತ್ತೆ ಉಳಿದವರು ಅವನಲ್ಲಿ ಯಾವ ದೋಷ, ಇದರಲ್ಲಿ ಈ ದೋಷ, ಅವನು ಹೀಗೆ ಹಾಗೆ ನೋಡಿ, ಹೀಗೆ ಹಾಗೆ ಕಷ್ಟ ಮಾಡ್ತಾನೆ ಎಲ್ಲರಿಗೂ. ಹೆಂಗಸರು ಗಂಡಸರು ಭೇದ ಇಲ್ಲ, ಪ್ರತಿಯೊಬ್ಬರಿಗೂ ತನ್ನ ವಿಷಯ ತನ್ನ ಬಗೆಗಿನ ಚಿಂತನೆ ಚಿಂತೆ ಬಿಟ್ಟು ಇನ್ನೊಬ್ಬರ ಬಗ್ಗೆ, ಪಕ್ಕದ ಮನೆ, ಪಕ್ಕದ ಕೇರಿ, ಊರು, ಬೆಳಿಗ್ಗೆ 6 ಗಂಟೆಗೆ ಪೇಪರ್ ಬಂದ ಕೂಡ ಶುಭ ಅಂತ ವಿಷಯ, ಇನ್ನೊಬ್ಬರ ಬಗ್ಗೆ ಚಿಂತೆ ಮತ್ತು ಇನ್ನೊಬ್ಬರ ಬಗ್ಗೆ ನಿಂದನೆ ಮಾಡ್ತಾ ತನ್ನ ಕೀಳುತನವನ್ನು ಮುಚ್ಚಿ ಹಾಕುವಂತಹ ಒಂದು ಪ್ರವೃತ್ತಿ. ಮಾಡಬೇಡ, ಇದು ನಿನ್ನ ಅಧ್ಯಾತ್ಮ ಸಾಧನೆಗೆ ಅಡ್ಡಿಯಾಗುವಂತಹ ಒಂದು ಇದು ಕೊಳಕು ಕೊಳಕು. ಅದಕ್ಕೆ ಹರಿದಾಸರು ಹೇಳಿದರು, ನಿಂದ ನಿಂದಕರಿರಬೇಕು. ಊರಲ್ಲಿ ಹೊಲಸು ಮೇಯಲಿಕ್ಕೆ ಹಂದಿ ನಾಯಿ ಹಿಂದೆ ಇಡ್ತಾ ಇತ್ತು, ಈಗಿನ ರೀತಿಯಲ್ಲಿ ನಿರ್ಮಲ ಶೌಚಾಲಯಗಳಲ್ಲಿ ಇಡ್ತಾ ಇರಲಿಲ್ಲ ಹಿಂದೆ. ಏನಿತ್ತು ಅಂತೇಳಿ ಊರಿನಲ್ಲಿ ಹಂದಿ ಸಾಕ್ತಾ ಇತ್ತು. ರಾಯಚೂರು ಬಿಜಾಪುರ ಆ ಕಡೆ ಹೋದರೆ ನಾನು ಹಿಂದೆ ಎಲ್ಲ ಬೇಜಾಪುರ ಸ್ವಾಮಿಗಳ ಜೊತೆಗೆ ಸಂಚಾರ ಹೋದಾಗ ಅಲ್ಲಿ ಹೋಗ್ತಾ ಇತ್ತು, ಬಹಳ ಕಷ್ಟ. ಹಂದಿ ನಾಯಿಗಳೇ ಅದರ ವ್ಯವಸ್ಥೆ ಮಾಡುವಂತ. ನಿಂದಕರಿರಬೇಕು ಊರೊಳಗೆ ಹಂದಿ ನಾಯಿಗಳಿರುವಂತ. ಅಂದರೆ ಪರನಿಂದೆ ಮಾಡುವುದು ಅಂತ ಹೇಳಿದ್ರೆ ಹಂದಿ ನಾಯಿಗಳು ಏನನ್ನು ಮೇಯ್ತಾವೆಯೋ ಅಂಥ ಕೆಲಸ ಮಾಡುವುದು ಅಂತ ಅರ್ಥ. ಅದು ಎಲ್ಲ ರೀತಿಯ ನಮ್ಮ ಒಳ್ಳೆಯ ಜೀವನಕ್ಕೆ ಅಧ್ಯಾತ್ಮದ ಬದುಕಿಗೆ ಖಂಡಿತವಾಗಿಯೂ ಆತಂಕಕಾರಿಯಾಗಿರುವಂತ. ಪರರ ನಿಂದಿಸದೆ ಪರವಧುವ ಬಯಸದೆ. ಯಾರೇ ಆಗಲಿ ಒಂದು ಮನೆ ಕಟ್ಟಿದ ಅಂತ ಕೊಡ, ಬಹಳ ಪ್ಲಾನ್ ಮಾಡಿ ಇಂಜಿನಿಯರ್ಗಳನ್ನು ಹಿಡಿದು ಒಂದು ಮನೆ ಕಟ್ಟಿಸ್ತಾನೆ, ಬಹಳ ಖುಷಿ ಆಗುತ್ತೆ. ಗೃಹ ಪ್ರವೇಶ ಆದ ಹಿಂದೆ ಮರುದಿವಸವೇ ಅವನಿಗೆ ಅನಿಸ್ತದೆ, ನನ್ನ ಮನೆ ಚೆನ್ನಾಗಿಲ್ಲ, ಅವರ ಮನೆ ಇನ್ನೂ ಚೆನ್ನಾಗಿದೆ. ಯಾಕೆ ಹೇಳಿದೆ ಅಂತಂದ್ರೆ ಎಲ್ಲರೂ ಮದುವೆ ಆಗ್ತಾರೆ,
ಮದುವೆ ಆಗುವ ತನಕೇನು ಅದೇ ಹುಡುಗಿ ಆಗ್ಬೇಕು. ಕಷ್ಟಪಟ್ಟು ಮದುವೆ ಸೆಲೆಕ್ಷನ್ ಸರಿಯಾಗಲಿಲ್ವ. ಪ್ರತಿಯೊಬ್ಬರಿಗೂ ಪರ ಇದು ಏನಂತ ಪರ ವಧು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಪರ ವಧು ಮಾತ್ರ ಅಲ್ಲ ಪರ ವಸ್ತು ಅಂತ ಅರ್ಥ. ನಮ್ಮಲ್ಲಿರುವ ಶ್ರೇಷ್ಠವಾದ ವಸ್ತುಗಳು ಇದ್ರೂ ಕೂಡ ನಮ್ಮಲ್ಲಿ ನಮಗೆ ಸಾಧ್ಯ. ಇನ್ನೊಬ್ಬರಂತೂ ಇನ್ನೂ ಚೆನ್ನಾಗಿ ಕಂಡು ಅಂದ್ರೆ ಕ್ವಾಲಿಟಿ ಜಾಸ್ತಿ ಮಾಡಬೇಡ. ಎಲ್ಲ ಅನರ್ಥಗಳಿಗೆ ರಾವಣನಂತಹ ಅವನಿಗೆ ನಮ್ಮಲ್ಲಿ ಒಂದು ತಲೆ ಹತ್ತು ತಲೆ ಅವನು ಕೂಡ ಇದು ಒಂದೇ ವಿಷಯದಲ್ಲಿ ಸುಲಭ. ಎಂಥ ಅವಸ್ಥೆ ಬಂದು ಹೋಯ್ತು. ದುರ್ಯೋಧನನಿಗೇನಾಯ್ತು, ದುಶ್ಯಾಸನನಿಗೇನಾಯ್ತು, ಕೀಚಕನಿಗೇನಾಯ್ತು. ಪರರ ನಿಂದಿಸದೆ ಪರವಧುವ ಬಯಸದೆ ಇದೆಲ್ಲವೂ ನಮ್ಮ ಅಧ್ಯಾತ್ಮದ ಬದುಕಿಗೆ ಅಡ್ಡಿ ಆತಂಕ ಬಿಟ್ಟು ಬಿಡಿ. ನಾನು ಒಂದೆರಡು ಹೀಗೆ ಜೀವನ ಮೌಲ್ಯಗಳನ್ನು ಹರಿದಾಸರು ಒತ್ತಿ ಒತ್ತಿ ಹೇಳಿದ್ದನ್ನು ಇಲ್ಲಿ ಹೇಳ್ತಾರೆ. ಅದಾದ್ಮೇಲೆ ನಿತ್ಯದಲ್ಲಿ ನಮ್ಮ ಜೀವನ ಅಂದ್ರೆ ಈಗ ಸುಧೀಂದ್ರ ಅವರು ಕೊಟ್ಟ ಸಮಯ ಮುಗಿತಾ ಬರ್ತಾರೆ. ಅದಕ್ಕೋಸ್ಕರ ನೀವು ಜಾಸ್ತಿ ಮಾಡಿ ಕೇಳಿದ್ರೆ ಮಾಡಲಿಕ್ಕಾಗ. ಈ ಶಾಲೆಯ ಅಧ್ಯಾಪಕರು ಪ್ರಾಧ್ಯಾಪಕರು ಇರ್ತಾರೆ, ಅವರು ಕ್ಲಾಸ್ ರೂಮಿಗೆ ಹೋದರೆ ಒಂದು ಗಂಟೆ ಮಾಡದೆ ಅವರು ಹೊರಗೆ ಹೋಗುದು. ಬೇಡಬೇಡ ಇವತ್ತು ಅರ್ಧ ಗಂಟೆ ಮಾಡಿದರೆ ಸಾಕು ಪ್ರವಚನ ಅಂತ ಹೇಳಿದ್ರೆ ಕೇಳಲ್ಲ ಅವರು. ಅವ್ರು ಒಂದು ಗಂಟೆ ಮಾಡಿ ಅಭ್ಯಾಸ, ಒಂದು ಗಂಟೆಗಿಂತ ಜಾಸ್ತಿ ಕೂಡ ಮಾಡಲಿಕ್ಕಾಗ. ಪ್ರತಿನಿತ್ಯವೂ ಪ್ರತಿಯೊಬ್ಬರೂ ಮಾಡಬಹುದಾದಂತಹ ಮಾಡಬೇಕಾದಂತಹ ಒಂದು ಚಿಂತನೆಯ ಕುರಿತಾಗಿ ಹರಿದಾಸರು ಹೇಳ್ತಾರೆ. ಮನವ ಶೋಧಿಸಬೇಕು, ಮನವ ಶೋಧಿಸಬೇಕು ದಿನ ದಿನ ಲೆಕ್ಕಾಚಾರವನ್ನು ಬರೆದಿಟ್ಟ ಅಂತಂದ್ರೆ ಸರಿ, ಮರುದಿವಸ ನೋಡಿ ಐದು ಗಂಟೆ ತನಕ ಜನಿಗೆ ನಮ್ಮ ಬ್ಯಾಂಕಿನಲ್ಲಿ ಕೆಲಸಗಾರರಿಗೆ ಕೆಲಸ ಅಂತಂದ್ರು ಕೂಡ ಎಲ್ಲ ಕ್ಲರ್ಕ್ಸ್ ಎಲ್ಲ ಎದ್ದೋಗ್ಬಿಡ್ತಾರೆ, ಐದು ಗಂಟೆ ಆದ್ರೆ ಹೊರಟ್ಬಿಡ್ತಾರೆ.
ಆಫೀಸರ್ಸ್ ಅವ್ರು ಸ್ವಲ್ಪ ಅವರಿಗೆ ಪ್ರಮೋಷನ್ ಆದ ಕಾರಣ ದಾಕ್ಷಿಣ್ಯಕ್ಕೆ ಅವ್ರು ಸ್ವಲ್ಪ ಜಾಸ್ತಿ ಹೊತ್ತು ಇರಬೇಕಾಗಿ. ಮ್ಯಾನೇಜರ್ ಅಂತೂ ಆಯಾಯ ದಿವಸದ ಲೆಕ್ಕಾಚಾರ ಮುಗಿಸದ ಹೊರಗೆ ಹೋಗೋದಕ್ಕೆ ಸಾಧ್ಯವಿಲ್ಲ, ಅದು ಅವನ ಜವಾಬ್ದಾರಿ. ಮರುದಿವಸಕ್ಕೆ ಅದನ್ನು ಇಟ್ಟುಕೊಂಡ್ರೆ ಅದು ಬ್ರಹ್ಮಾಂಡದ ಲೆಕ್ಕ, ಮತ್ತೆ ಅದು ಸೇರಿದರೆ ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಆಯಾಯ ದಿವಸವೇ ಮುಗಿಸ್ತಾರೆ. ನಾವು ಅಷ್ಟೇ ರಾತ್ರಿ ಮಲಗುವ ಮೊದಲು ಹಾಸಿಗೆಯಲ್ಲಿ ಕೂತ್ಕೊಂಡು ಭಗವಂತನನ್ನು ಧ್ಯಾನ ಮಾಡಿ ಇವತ್ತು ಏನೇನು ತಪ್ಪು ಮಾಡಿದೆ, ನಾವು ಯಾರ್ಯಾರಿಗೆ ಮೋಸ ಕೊಟ್ಟಿದ್ದೇವೆ, ಎಂತೆಂಥ ಕೆಟ್ಟ ಕೆಲಸ ನನ್ನಿಂದ ನಾನು ಉದ್ದೇಶಪೂರ್ವಕವಾಗಿ ಮಾಡಿದೆ ಅಥವಾ ನಡೆದು ಹೋಯಿತು, ಅದರ ಜೊತೆಗೆ ನಾನು ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೆ, ಯಾರಿಗೆ ದಾನ ಕೊಟ್ಟೆ, ಯಾರಿಗೆ ಕಷ್ಟ ಕಾಲದಲ್ಲಿದ್ದಾಗ ಅವರಿಗೊಂದು ಸಹಾಯವನ್ನು ಮಾಡಿದೆ, ಹೀಗೆ ನಾನು ಏನು ಮಾಡಿದೆ, ಎಷ್ಟು ಮಾಡಿದೆ, ಕೆಟ್ಟದೆಷ್ಟು ಒಳ್ಳೆಯದೆಷ್ಟು, ಇದರದ್ದೆಲ್ಲ ಒಂದು ಲೆಕ್ಕಾಚಾರವನ್ನು ನಮ್ಮ ಮನಸ್ಸಿನಲ್ಲೇ ಬರೆದಿಟ್ಕೊಳ್ಳೋದು. ನೀವು ಮಾಡಿ ನೋಡಿ, ಕೆಟ್ಟದು ಮಾಡಿದ್ದಕ್ಕೆ ಒಂದು ಪಶ್ಚಾತ್ತಾಪ, ಒಳ್ಳೇದು ಮಾಡಿದ್ದಕ್ಕೆ ಹಿಗ್ಗಲ್ಲ, ದೇವರು ಇಷ್ಟು ಮಾಡಿಸಿದ್ರಲ್ಲ ಅಂತ ಒಂದು ಅನುಸಂಧಾನ. ಈಗ ಮಾಡಿ, ಮರುದಿವಸ ನಿಮ್ಮ ಒಳ್ಳೆಯ ಕೆಲಸ ಒಂದು ಜಾಸ್ತಿ ಆಗಿರ್ತದೆ, ಕೆಟ್ಟ ಕೆಲಸ ಒಂದು ಕಮ್ಮಿ ಆಗುತ್ತೆ. ಇದು ಪ್ರಾಕ್ಟಿಕಲ್. ಮನವ ಶೋಧಿಸಬೇಕು ನಿಜ. ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ ಶೋಧಿಸಬೇಕು ಅಂದ್ರೆ ತೊಳಿಬೇಕು ಅಂತ ಅರ್ಥ. ಹೊರಗೆ ನಿಂತು ಒಳಗೆ ನೀಯದವರ ಕಂಡು ನಾವೆಲ್ಲ ಹೊರಗೆ ಬೇರೆ ಬೇರೆ ಹೊಸ ಹೊಸ ರೀತಿಯ ಸೂಪ್ ತಂದು ಇಂದಿನ ಪ್ಯಾಕೆಟ್ ಒಳಗೆಲ್ಲ ಇರ್ತದಲ್ಲ ಅದು, ಇದೆಲ್ಲ ಹಾಕಿ ಮೈಯನ್ನೆಲ್ಲ ಚೆನ್ನಾಗಿ ತೊಳೆದಿರ್ತೀವಿ ನಾವು, ಘಮ ಘಮ ಅಂತ ಅನಿಸ್ತದೆ. ಒಳಗೆ ದೇವರೇ, ಇದು ದೈಹಿಕವಾಗಿ ಆಯಿತು, ಇನ್ನು ಮಾನಸಿಕವಾಗಿ ಹೊರಗೆ ಬಿಂದು ಒಳಗೆ ಮೀಯದೇ ಇರ್ತಾರಲ್ಲ, ತಮ್ಮ ಕೆಟ್ಟದನ್ನು ಹೋಗಲಾಡಿಸಿಕೊಳ್ಳದೇ ಇರ್ತಾರಲ್ಲ, ಕೊಳಕನ್ನು ಮನಸ್ಸಿನ ಕೊಳಕು ಅದನ್ನು ಹೋಗಲಾಡಿಸಿಕೊಳ್ಳದೇ ಇರ್ತಾರಲ್ಲ, ಅವರನ್ನು ಕೊಂಡು ದೇವರು ನಗತಾನಂತೆ. ಅಬ್ಬಬ್ಬ, ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹೊರಗೆಲ್ಲ ಕ್ಲೀನ್ ಆಗಿದ್ದರೆ ಒಳಗೆ ಕೆಟ್ಟದಾಗಿದ್ದರೂ ನಡೀತದೆ ಅಂತ ತಿಳಿದು, ಅದು ನನಗೆ ಗೊತ್ತಿರ್ತದೆ ಅಂತ ಎನ್ನುವಂತಹ ಒಂದು ತಿಳುವಳಿಕೆಯೂ ಇಲ್ಲ. ಹೊರಗೆ ನಿಂತು ಒಳಗೆ ಮೀಯದವರ ಕಂಡು ಬೆರಗಾಗಿ ನಂಬುತ್ತಿದ್ದ ನಮ್ಮ ಪುರಂದರ ವಿಠಲ. ಅದ ಕಾರಣ ಹೊರಗಿಷ್ಟು ಸ್ವಚ್ಛ ಮಾಡ್ಕೋಬೇಕು, ಹೊರಗೂ ಸ್ವಚ್ಛ ಮಾಡ್ಕೋಬೇಕು. ಇಲ್ಲ ನಾನು ಒಳಗೆ ಮಾತ್ರ ಸ್ವಚ್ಛ ಮಾಡ್ಕೋತೇನೆ, ಹೊರಗೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಹತ್ರ ಯಾರು ಬರೋದಿಲ್ಲ. ಅದಕ್ಕೆ ಹೊರಗೂ ಸ್ವಚ್ಛವಾಗಿರಬೇಕು, ಅದು ನಮ್ಮ ಮನಸ್ಸಿಗೆ ಅದು ಪೂರಕವಾಗಿರ್ತದೆ. ಆ ಸ್ವಚ್ಛತೆ ಮನಸ್ಸು ಸ್ವಚ್ಛ ಮಾಡಿಕೊಳ್ಳಿಕ್ಕೆ ಅದು ಪೂರಕವಾಗಿರ್ತದೆ. ಒಳಗೂ ಸ್ವಚ್ಛ ಮಾಡಿಕೋ, ಮನವ ಶೋಧಿಸಬೇಕು ನಿಜ. ಅನುದಿನ ಮಾಡುವ ಪಾಪ ಪುಣ್ಯದ ನಿಜ, ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರ ಕತ್ತರಿಸಿ. ಅದಕ್ಕೇನು ಮೂಲ ಕಾರಣ ಏನು, ನಾನು ಮಾಡ್ತಾ ಇರುವಂತಹ ಅಧರ್ಮದ ಕೆಲಸಗಳಿಗೆ ಮೂಲವಾದಂತಹ ಕಾರಣ ಏನು, ಕಟ್ ಮಾಡಿ ಕತ್ತರಿಸಿ ಮತ್ತೆ ನಿರ್ಮಲಾಚಾರದಿ ಚರಿಸಿ ನಮ್ಮ ಬದುಕು ಶುದ್ಧವಾದ ಪರಿಶುದ್ಧವಾದಂತಹ ನಮ್ಮ ನಡವಳಿಕೆಯನ್ನು ನಾವು ರೂಢಿಸಿಕೊಂಡು ಪರಬೊಮ್ಮ ಮೂರ್ತಿ ಪಾದ ಕಮಲವನ್ನು ರಚಿಸಿ. ಅದು ಯಾವತ್ತೂ ಸ್ವಚ್ಛವಾಗಿರಬೇಕಾಗಿದ್ದರೆ, ನಮ್ಮ ಕೆಟ್ಟತನ ಕಡಿಮೆ ಆಗ್ತಾ ಹೋಗಬೇಕಾಗಿದ್ದರೆ ಭಗವಂತನ ಆ ನಿರ್ಮಲವಾದಂತಹ ಪರಿಶುದ್ಧವಾದಂತಹ ಮಂಗಲಮಯವಾದಂತಹ ಆ ರೂಪವನ್ನು ನಿತ್ಯ ನಾವು ಧರಿಸ್ತಾ ಇರ್ತೀವಿ, ಧ್ಯಾನಿಸ್ತಾ ಆಗಿದ್ದ. ತನುವ ಖಂಡಿಸಿ ಒಮ್ಮೆ ಮಾಡೋ, ನಿನ್ನ ಮನವ ದಂಡಿಸಿ ಪರಮಾತ್ಮನ್ನ ಕಾಣೋ. ತನುವ ದಂಡಿಸಿ ಅದನ್ನು ಮಣಿಸು. ಈ ದೇಹ, ಈ ದೇಹದಲ್ಲಿರುವಂತಹ ಇಂದ್ರಿಯಗಳು, ಅವುಗಳು ಹೇಳಿದಂತೆ ನೀನು ಕೇಳಬೇಡ, ನಿನ್ನ ಹತೋಟಿಯಲ್ಲಿ ಅವುಗಳೇ ಇರಲಿ. ರಥಕ್ಕೆ ಕಟ್ಟಿದ ಕುದುರೆಗಳು
ನಮ್ಮ ಹತೋಟಿಯಲ್ಲಿ ಇರಬೇಕು. ನಮ್ಮ ಹತೋಟಿ ಬಿಟ್ಟರೆ ಅವುಗಳು ನಮ್ಮನ್ನು ಎಲ್ಲೆಲ್ಲಿಗೂ ಕೊಂಡು ಹೋದ. ನಮ್ಮ ದೇಹದಲ್ಲಿರುವಂತಹ ಇಂದ್ರಿಯಗಳು ನಾವು ಹೇಳಿದಂತೆ ಅದನ್ನು ನಾವು ಬಳಸುವಂತೆ ಆಗ್ಬೇಕು. ಅವುಗಳು ಹೇಳಿದಂತೆ ನಾವು ಹೋಗಬಾರದು. ತನುವ ಖಂಡಿಸಿ ಒಮ್ಮೆ ಮಾಡೋ ಮಣಿಸೋ, ನಿನ್ನ ಮನವ ದಂಡಿಸಿ ಮನಸ್ಸನ್ನು ಏಕಾಗ್ರಗೊಳಿಸಿ. ಎಲ್ಲೆಲ್ಲೋ ಹರಿದು ಹಂಚು ಹೋಗುವಂತಹ ಹರಿಹಾಯುವಂತಹ ಆ ಮನಸ್ಸನ್ನು ದಂಡಿಸಿ ಪರಮಾತ್ಮನನ್ನು ಆ ಕಡೆ ಅದನ್ನು ಏಕಾಗ್ರಗೊಳಿಸಿ. ಎಲ್ಲೆಲ್ಲೋ ಆ ಮನಸ್ಸು ಹೋಗದಂತೆ ಮಾಡಿ ಅದನ್ನು ಮನಸ್ಸು ಹರಿಯುವಂತಹದ್ದು ಸ್ವಭಾವ ಎಲ್ಲಾದರೂ ಹೋಗಬೇಕದು. ಎಲ್ಲಿಗೆ ಹೋಗಬೇಕು? ದೇವರ ಕಡೆಗೆ ಕಳಿಸಿ. ನಿನ್ನ ಮನವ ದಂಡಿಸಿ ಪರಮಾತ್ಮನ್ನ ಕಾಣೋ, ಆಮೇಲೆ ಕೊನೆಗೆ ನಿನ್ನೊಳಗೆ ನೀ ಜಾಣೋ. ಕಣ್ಣಿನೊಳಗೆ
ಪುರಂದರದಾಸರು ಹೇಳಿದ್ದೆಲ್ಲ ಬೇಡ, ನೀವು ಬಾಲ ಗಾನಾಭ್ಯಾಸದಲ್ಲಿ ಅಭ್ಯಾಸ ಮಾಡ್ತೀರಲ್ಲ ಎರಡೇ ಲೈನ್ ಅದನ್ನು ಇಟ್ಟುಕೊಂಡು ಬಿಟ್ರೆ ಇಡೀ ಜೀವನ ಉದ್ಧಾರ ಆಗಬೇಕು. ಕೆರೆಗೆ ನೀಡಲು ಕೆರೆಗೆ ಚಂದಿ ವರವ ಪಡೆದವರಂತೆ ಕಾಡು ಎಂಥ ಒಂದು ಅದ್ಭುತವಾದ ಉಪನಿಷತ್ತುಲ್ಯವಾದಂತಹ ಒಂದು ಮಾತು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಒಂದು ಬಹಳ ಸುಲಭವಾದಂತಹ ಒಂದು ಉಪಾಸನೆ ಪೂಜೆ ಅಂತ ಹೇಳಿದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಏನೇನು ಖರ್ಚಿಲ್ಲ, ನಾವು ಸ್ನಾನ ಮಾಡ್ತೇವೆ ಕೆರೆಯಲ್ಲಿ, ಅಲ್ಲೇ ಮಡಿ ಉಟ್ಕೊಂಡು ಅರ್ಕೆ ಕೊಡ್ತೇವೆ. ಅನೇಕ ದೇವಾಲಯರು ಏನಿಲ್ಲ, ಅದೇ ಕೆರೆ ನೀರು, ಆ ಕೆರೆಗೆ ಚೆಲ್ಲು, ಅಲ್ಲಿಯೇ ಸಮರ್ಪಣೆ. ಆದರೆ ಅಲ್ಲಿ ಅನುಸಂಧಾನ, ಭಗವಂತನ ಅನುಸಂಧಾನ, ಆ ಸೂರ್ಯದೇವನ ಅವನ ಅಂತರ್ಯಾಮಿ ಆದಂತಹ ಭಗವಂತನ ಅನುಸಂಧಾನ ನಮ್ಮ ಬದುಕು. ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ, ಇಷ್ಟೆಲ್ಲ ಕೊಟ್ಟಿದ್ದಾನೆ ನಮಗಿರ್ತದೆ. ಇದು ನಮ್ಮ ಅಪ್ಪ ಅಥವಾ ನಾನು ತಂದು ಸಂಪಾದನೆ ಮಾಡಿ, ಇದು ನಂದು, ನಾನು ನನ್ನದು ಎನ್ನುವಂತ ಈ ಭಾವ ಇತ್ತು. ಅಧ್ಯಾತ್ಮದಲ್ಲಿ ಆ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾಗಿದ್ದರೆ ಮುಖ್ಯವಾಗಿ ನಾವು ಮೊದಲು ತೆಗಿಬೇಕಾದದ್ದು ನಾನು ಮತ್ತು ನನ್ನದು ಸ್ವತಃ ಪಡೆಯ ನಾನಲ್ಲ ಅವನು ಮಾಡಿಸ್ತಾ ಇದ್ದಾನೆ, ನನ್ನದಲ್ಲ ಅವನದ್ದು ಈಶಾವಾಸ್ಯವಿದನು ಎನ್ನುವಂತಹ ಈ ಅನುಸಂಧಾನ ಇದ್ದು ಬಿಟ್ರೆ ಅವನು ಕೊಟ್ಟದ್ದನ್ನೇ ಅವನಿಗೆ ಕೊಡುದು ಅಂತ ಹೇಳಿದ್ರೆ ಏನು, ಅವನು ಕೊಟ್ಟದ್ದನ್ನು ಅವನಿಗೆ ಕೊಡುವಂತಹದ್ದು ಅಂತ ಹೇಳಿದ್ರೆ ಏನು, ಅವನಿಗೆ ಬೇಕಾಗಿಲ್ಲ, ನಾವು ಕೊಟ್ಟು ಏನೇನು ಆಗಬೇಕಾಗಿಲ್ಲ. ನೈವಾತ್ಮನ ಪ್ರಭುರಯಂ ನಿಜಲಾಭಪೂರ್ಣ, ನಿಜ ಲಾಭಪೂರ್ಣನವನು ನೈವಾತ್ಮನ ಪ್ರಭುರಯಂ ನಿಜಲಾಭಪೂರ್ಣ ಆನಂದನ ರವಿದುಷ ಕರುಣೋ ವೃಣೀತೆ ಅತೇನು ಯದ್ಯರ್ಜನೋ ಭಗವತೆ ವಿದಧೀತಮಾನ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾಮುಖ. ಭಗವತ್ ಭಾಗವತದಲ್ಲಿ ಪ್ರಹ್ಲಾದನು ಹೇಳುವಂತಹ ಮಾತು ನರಸಿಂಹನನ್ನು ನೋಡಿ, ನಿನಗೆ ನಾನು ಪೂಜೆ ಮಾಡಿ ಆರಾಧನೆ ಮಾಡಿ ಏನಾಗಬೇಕಾಗಿತ್ತು, ಹಾಗಿದ್ದು ನನ್ನಂತಹ ಒಬ್ಬ ಪಾವರನ ಪೂಜೆಯನ್ನು ನೀನು ಸ್ವೀಕಾರ ಮಾಡ್ತೀನಂತಂದ್ರೆ ಅದು ನಿನ್ನ ಕರುಣೆ ಅಲ್ವಾ, ನನ್ನ ಮೇಲಿನ ಕರುಣೆ ಅಲ್ವಾ. ಹಾಗಾದ್ರೆ ಪೂಜೆ ಅಂತ ಹೇಳಿದ್ರೆ ಏನು, ಕನ್ನಡಿಯ ಮುಂದೆ ನಾವು ನಿಂತ್ಕೋತೇವೆ, ಕ್ಯಾಮರಾದ ಮುಂದೆ ನಾವು ನಿಂತ್ಕೊಂಡಿದ್ದೀವಿ, ಹೆಚ್ಚು ಏನೇನೋ ಮರ್ಕಡ ಚೇಷ್ಟೆಯನ್ನು ಮಾಡದೆ ಅದನ್ನು ಸ್ವಲ್ಪ ಡೀಸೆಂಟ್ ಆಗಿ ಇರ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಕನ್ನಡಿ ಮುಂದೆ ಗೊತ್ತಿಲ್ಲ ನನಗೆ, ಕ್ಯಾಮರಾದ ಮುಂದೆ ಅಂತ ಹಾಗೆ ಇರ್ತೇವೆ ನಾವು. ಅಲ್ಲಿ ಬರುವಂತಹ ಭಾವಚಿತ್ರ, ಅಲ್ಲಿ ಬರುವಂತಹ ಪ್ರತಿಬಿಂಬ ಚೆನ್ನಾಗಿ ಮೂಡಿ ಬರಬೇಕು ಅಂತ ಹೇಳಿ ನಮ್ಮನ್ನು ನಾವು ಅಲಂಕರಿಸಿಕೊಳ್ತೇವೆ. ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಅಲ್ವಾ ಕನ್ನಡಿಯಲ್ಲಿ ಚೆನ್ನಾಗಿ ಕಾಣುತ್ತೆ, ನಾವು ಕ್ಯಾಮರಾದಲ್ಲಿ ಪಡಿಮೂಡುವಂತಹ ಭಾವಚಿತ್ರ ಅದು ಚೆನ್ನಾಗಿ ಮೂಡಿ ಬರುವಂತಹದ್ದು ಹೇಗೆ, ನಾವು ಚೆನ್ನಾಗಿ ಬಿಂಬ ಎನ್ನುವಂತಹದ್ದು ಅಲಂಕೃತವಾದಾಗ ಪ್ರತಿಬಿಂಬ ಚೆನ್ನಾಗಿ ಮೂಡಿ ಬರ್ತದೆ. ದೇವರು ಬಿಂಬ, ನಾವು ಪ್ರತಿಬಿಂಬ, ಆ ಬಿಂಬರೂಪಿಯಾದಂತಹ ಭಗವಂತನಿಗೆ ಮಂಗಳವಾದದ್ದನ್ನೆಲ್ಲ ಕೊಟ್ರೆ, ಮನಸ್ಸನ್ನೇ ಕೊಟ್ಟು ಪರಮ ಮಂಗಳವಾದಂತಹ ಭಕ್ತಿಯನ್ನು ನೀಡಿದರೆ, ಪ್ರೀತಿಯನ್ನು ನೀಡಿದರೆ, ಸಾವಿರ ಪಟ್ಟಾಗಿ ದೇವರು ಈ ಪ್ರತಿಬಿಂಬದಲ್ಲಿ ತೋರಿಸಿಕೊಡ್ತಾರೆ. ಪೂಜೆ ಹೇಳಿದ್ರೆ ಅಷ್ಟೇ, ಬಿಂಬನ ಆರಾಧನೆ ಪ್ರತಿಬಿಂಬದಲ್ಲೇ ಮೂಡಿದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು ಅಂತ ಹೇಳಿದರು, ಅವನು ಕೊಟ್ಟದ್ದನ್ನು ಇದು ನೀನು ಕೊಟ್ಟದ್ದು ನಂದಲ್ಲ ನಿಂತಿವೆ. ಅಹಂಕಾರ ಮಮಕಾರಗಳ ತ್ಯಾಗವೇ ಭಗವಂತನ ಆರಾಧನೆ. ಹರಿದಾಸರು ಮನೆ ಮನೆಗೆ ತೆರಳಿ ಪ್ರತಿಯೊಬ್ಬನ ಮನವನ್ನು ಮುಟ್ಟಿ
ಆ ಭಗವಂತನ ಆ ವೇದೋಪನಿಷತ್ತುಗಳ ದಿವ್ಯ ಸಂದೇಶವನ್ನು ಕೊಡಿಸಿ. ಮಧುಕರ ವೃತ್ತಿಯನ್ನು ಶ್ರೀ ಕೃಷ್ಣಾರ್ಥ.